आत्मीय स्पर्धार्थिगळे दि यूनिक ड्रीम्स यूट्यूब चानल गे स्वागत। नानु निम्म प्रीतिय बापुगौड बोनाळ धारवाडदल्ली जेके मत्तु करेंट अफेर्स उपन्यासकनागिद्दु इंदु नावु एदर बग्गे तिळ्कोळ्ळोणप्प अंद्र भारतद प्रमुख बुडकट्टु जनांगगळ बग्गे तिळिदुकोळ्ळोण। अदक्किंत मुंचितवागि नम्म दि यूनिक ड्रीम्स कोचिंग वतियिंद गणपति हब्बद प्रयुक्तवागि केवल 3000 रूपायल्ली 3 तिंगळ एनागुत्त ತರಬೇತಿಯನ್ನು ನೀಡಲಾಗುತ್ತಿದ್ದು ಅದರ ಸದುಪಯೋಗವನ್ನು ನಿಮ್ಮ ಸ್ನೇಹಿತರು ಮತ್ತು ನೀವು ಕೂಡ ಪಡೆದುಕೊಳ್ಳಿ ಅಂತ ಹೇಳಿ ಕೇಳ್ತಾ ಇದ್ದೀವಿ। ಓಕೆ ನೋಡಿ, ಈಗ ಇದರ ಬಗ್ಗೆ ಅಧ್ಯಯನ ಮಾಡೋಣ। ಭಾರತ ಬುಡಕಟ್ಟು ಜನಾಂಗ ಇತ್ತೀಚೆಗೆ ಒಂದು ಯಾವುದೇ ಒಂದು ಎಕ್ಸಾಮ್ ನೋಡ್ರಿ, ಅತಿ ಹೆಚ್ಚು ಬಾರಿ ಇದರ ಬಗ್ಗೆ ಕ್ವೆಶ್ಚನ್ ಕೇಳಿದಾರ ಅಂದ್ರೆ ಭಾರತದಲ್ಲಿರುವ ಬುಡಕಟ್ಟು ಜನಾಂಗದ ಬಗ್ಗೆ ಕ್ವೆಶ್ಚನ್ ಕೇಳಿದಾನೆ। ಯಾವ ಬಗ್ಗೆ ಅಂದ್ರೆ ಬುಡಕಟ್ಟು ಜನಾಂಗ, ಬುಡಕಟ್ಟು ಜನಾಂಗ ಅಂದ್ರೆ ಏನಪ್ಪಾ ಅಂದ್ರೆ ತನ್ನದೇ ಆದ ಆಚಾರ ವಿಚಾರ ಸಂಸ್ಕೃತಿಯನ್ನು ಹೊಂದಿ ಬೆಟ್ಟ ಗುಡ್ಡಗಳಲ್ಲಿ ಪ್ರತ್ಯೇಕವಾಗಿ ವಾಸಿಸುವ ಒಂದು ಸಮುದಾಯವನ್ನು ಏನಂತ ಕರೀತೀವಿ, ಬುಡಕಟ್ಟು ಜನಾಂಗ ಅಂದ್ರೆ ತನ್ನದೇ ಆದ ಒಂದು ಸಂಸ್ಕೃತಿ ಇರಬೇಕು, ತನ್ನದೇ ಆದ ಆಚಾರ ವಿಚಾರ ಸಂಪ್ರದಾಯವನ್ನು ಹೊಂದಿ ಅಂದ್ರೆ ಜನರ ಸಂಪರ್ಕ ಇಲ್ಲದೆ ಬೆಟ್ಟ ಗುಡ್ಡಗಳಲ್ಲಿ ಪ್ರತ್ಯೇಕವಾಗಿ ವಾಸಿಸುವ ಒಂದು ಸಮುದಾಯವೇ ಬುಡಕಟ್ಟು ಜನಾಂಗವಾಗಿದೆ। ಓಕೆ, ಅದರ ಬಗ್ಗೆ ಸ್ವಲ್ಪ ತಿಳ್ಕೊಂಬ್ರಿ ಅದರ ಹಿನ್ನೆಲೆ। ಓಕೆ ನೋಡಿ, ಮೊದಲ ಬಾರಿಗೆ ವಿಶ್ವ ಬುಡಕಟ್ಟು ದಿನ ಅಂತ ಬರ್ತ ನೋಡಿ, ಯಾವ ದಿನ? ವಿಶ್ವ ಬುಡಕಟ್ಟು ದಿನ, ವಿಶ್ವ ಬುಡಕಟ್ಟು ದಿನ ನೋಡಿ। ವಿಶ್ವ ಬುಡಕಟ್ಟು ದಿನ ಯಾವಾಗ ಆಚರಣೆ ಮಾಡ್ತೀವಪ್ಪ ಅಂದ್ರೆ ಆಗಸ್ಟ್ 9 ಕ್ಕೆ ಏನು ಆಚರಣೆ ಮಾಡ್ತೀವಿ ರೀ, ವಿಶ್ವ ಬುಡಕಟ್ಟು ದಿನ ಅಂತ ಆಚರಣೆ ಮಾಡ್ತೀವಿ ನೋಡಿ। ಆಗಸ್ಟ್ 9, ಆಗಸ್ಟ್ 9 ಅನ್ನು ಯಾವ ದಿನ ರೀ, ವಿಶ್ವ ಬುಡಕಟ್ಟು ದಿನ ಅಂತ ಆಚರಣೆ ಮಾಡ್ತೀವಿ। ಓಕೆ, ನೆಕ್ಸ್ಟ್ ಪಾಯಿಂಟ್ ಏನಪ್ಪ ಅಂದ್ರೆ ಭಾರತೀಯ ಬುಡಕಟ್ಟು ಗೌರವ ದಿವಸ ಅಂತ ಬರ್ತ ನೋಡಿ, ಯಾವುದ್ರಿ? ಭಾರತೀಯ ಬುಡಕಟ್ಟು ಗೌರವ ದಿವಸ, ಭಾರತೀಯ ಬುಡಕಟ್ಟು ಗೌರವ ದಿವಸ, ಭಾರತೀಯ ಬುಡಕಟ್ಟು ಗೌರವ ದಿವಸ ಯಾವಾಗ ಆಚರಣೆ ಮಾಡ್ತೀವಿ ಅಂದ್ರೆ ಇದನ್ನ ನವೆಂಬರ್ 15 ರಂದು ಆಚರಣೆ ಮಾಡ್ತೀವಿ ನೋಡಿ। ಭಾರತದಲ್ಲಿ ಪ್ರತಿ ವರ್ಷ ಭಾರತೀಯ ಬುಡಕಟ್ಟು ಗೌರವ ದಿವಸ ಯಾವಾಗ ಆಚರಣೆ ಮಾಡ್ತೀವಿ ರೀ, ನವೆಂಬರ್ 15 ಕ್ಕೆ। ಓಕೆ, ಹಾಗಾದ್ರೆ ಬುಡಕಟ್ಟು ಎಂಬ ಪದವನ್ನು ಮೊದಲ ಬಾರಿಗೆ ಬಳಸಿದವರು ಯಾರಪ್ಪ ಅಂದ್ರೆ ಬುಡಕಟ್ಟು ಎಂಬ ಪದ ಯಾವ ಪದ ರೀ, ಬುಡಕಟ್ಟು ಎಂಬ ಪದ ಮೊದಲ ಬಾರಿಗೆ ಬಳಸಿದವರು ಯಾರಂದ್ರೆ ಟಕ್ಕರ್ ಬಾಪಾ ಅಂತ ಬರ್ತಾರೆ ನೋಡ್ರಿ। ಯಾರಿ ಟಕ್ಕರ್ ಬಾಪಾ ಅನ್ನೋರು ಏನು ಮಾಡ್ತಾರೆ, ಮೊದಲ ಬಾರಿಗೆ ಬುಡಕಟ್ಟು ಎಂಬ ಪದವನ್ನು ಬಳಸ್ತಾರೆ। ಓಕೆ, ಹಾಗಾದರೆ ಬುಡಕಟ್ಟು ಜನರನ್ನು ಗಿರಿ ಜನರು ಎಂದು ಕರೆದವರು ನೋಡ್ರಿ, ಬುಡಕಟ್ಟು ಜನರನ್ನು ಗಿರಿ ಜನರು ಎಂದು ಕರೆದವರು ಯಾರಪ್ಪ ಅಂದ್ರೆ ಮಹಾತ್ಮ ಗಾಂಧೀಜಿ। ಗಿರಿ ಜನರು ಅಂದ್ರೆ ಕಾಡು ಜನರು ಅಂದಂಗ್ರಿ, ಬುಡಕಟ್ಟು ಜನರನ್ನು ಏನಂತ ಕರೆದಾನ್ರಿ, ಗಿರಿ ಜನರು ಎಂದು ಕರೆದವರು ಯಾರಪ್ಪ ಅಂದ್ರೆ ಮಹಾತ್ಮ ಗಾಂಧೀಜಿ। ಗಿರಿ ಜನರು ಅಂದ್ರೆ ಕಾಡು ಜನರು ಅಂದಂಗ್ರಿ। ಓಕೆ, ಹಾಗಾದರೆ ಅತಿ ಹೆಚ್ಚು ಬುಡಕಟ್ಟು ಜನಾಂಗ ಹೊಂದಿರುವ ರಾಜ್ಯ, ಅತಿ ಹೆಚ್ಚು ಬುಡಕಟ್ಟು ಜನಾಂಗ ಯಾವ ಜನಾಂಗ ರೀ, ಬುಡಕಟ್ಟು ಜನಾಂಗ ಹೊಂದಿರುವ ರಾಜ್ಯ ಯಾವುದು, MP ಯಾವುದು ರೀ, ಮಧ್ಯಪ್ರದೇಶ। ಅತಿ ಹೆಚ್ಚು ಬುಡಕಟ್ಟು ಜನಾಂಗ ಹೊಂದಿರುವ ರಾಜ್ಯ ಯಾವುದು ರೀ, ಮಧ್ಯಪ್ರದೇಶ। ಇನ್ನು ಅತಿ ದೊಡ್ಡ ಬುಡಕಟ್ಟು ಜನಾಂಗ ಯಾವುದಪ್ಪ ಅಂದ್ರೆ ಗೊಂಡರು ಅಂತ ಬರ್ತಾರೆ ನೋಡ್ರಿ, ಅತಿ ದೊಡ್ಡ ಬುಡಕಟ್ಟು ಜನಾಂಗ, ಅತಿ ದೊಡ್ಡ ಬುಡಕಟ್ಟು ಜನಾಂಗ ಯಾವುದಪ್ಪ ಅಂದ್ರೆ ಗೊಂಡರು, ಗೊಂಡರು। ಇನ್ನೊಂದು ಬಿಲ್ಲರು ಅಂತ ಬರ್ತಾರೆ, ಬಿಲ್ಲರು। ಓಕೆ ನೋಡ್ರಿ, ಅಲ್ಲಿ ವಿಶ್ವ ಬುಡಕಟ್ಟು ದಿನ ಯಾವಾಗ ಆಚರಣೆ ಮಾಡ್ತೀವಿ ಅಂದ್ರೆ ಆಗಸ್ಟ್ 9 ಕ್ಕೆ ನಮ್ಮ ವಿಶ್ವಸಂಸ್ಥೆ ಅಂತ ಬರ್ತಾವೆ ನೋಡ್ರಿ, ವಿಶ್ವಸಂಸ್ಥೆ ಅದರ ಒಂದು ಪ್ರಮುಖ ಅಂಗಸಂಸ್ಥೆ ಯಾವುದಂದ್ರೆ ಜನರಲ್ ಅಸೆಂಬ್ಲಿ ಅಥವಾ ಸಾಮಾನ್ಯ ಸಭೆ ಅಂತ ಬರ್ತಾರೆ ರೀ। ಇದೇನು ಮಾಡ್ತಂದ್ರೆ ಆಗಸ್ಟ್ 9 ಏನು ಮಾಡ್ತ ಪ್ರತಿ ವರ್ಷ ಯಾವ ದಿನ ರೀ, ವಿಶ್ವ ಬುಡಕಟ್ಟು ದಿನ 1994 ಏನು ಮಾಡತ್ತ ಆಚರಣೆ ಮಾಡತ್ತದ। ಇನ್ನು ಭಾರತೀಯ ಬುಡಕಟ್ಟು ಗೌರವ ದಿವಸ ಯಾವಾಗ ಆಚರಣೆ ಮಾಡ್ತೀವಿ ರೀ, ನವೆಂಬರ್ 15। ಭಾರತೀಯ ಬುಡಕಟ್ಟು ಗೌರವ ದಿವಸ ಯಾವಾಗ ಆಚರಣೆ ಮಾಡ್ತೀವಿ ರೀ, ನವೆಂಬರ್ 15। ಇನ್ನು ಬುಡಕಟ್ಟು ಎಂಬ ಪದವನ್ನು ಮೊದಲ ಬಾರಿಗೆ ಬಳಸಿದವರು ಯಾರಂದ್ರೆ ಟಕ್ಕರ್ ಬಾಪಾ ಅಂತ ಬರ್ತಾರೆ ನೋಡ್ರಿ, ಯಾವ ಬಾಪಾ, ಟಕ್ಕರ್ ಬಾಪಾ ಅನ್ನೋರು ಏನು ಮಾಡ್ತಾರೆ ರೀ, ಬುಡಕಟ್ಟು ಎಂಬ ಪದವನ್ನು ಮೊದಲ ಬಾರಿಗೆ ಬಳಸ್ತಾರೆ। ಇನ್ನು ಬುಡಕಟ್ಟು ಜನರನ್ನು ಗಿರಿ ಜನರು ಅಂದರೆ ಯಾವ್ದ್ರಿ, ಕಾಡು ಜನರು ಅಂತ ಕರೆದವ್ರು ಯಾರಂದ್ರೆ ಮಹಾತ್ಮ ಗಾಂಧೀಜಿ MG ಅವ್ರು ಏನು ಕರೀತಾರೆ, ಬುಡಕಟ್ಟು ಜನರನ್ನು ಗಿರಿ ಜನರು ಅಥವಾ ಕಾಡು ಜನರು ಅಂತ ಕರೀತಾರೆ। ಇನ್ನು ಅತಿ ಹೆಚ್ಚು ಬುಡಕಟ್ಟು ಜನಾಂಗ ಹೊಂದಿರುವ ರಾಜ್ಯ ಯಾವುದಪ್ಪ ಅಂದ್ರೆ ಮಧ್ಯಪ್ರದೇಶ ನೋಡ್ರಿ, ಅತಿ ಹೆಚ್ಚು ಬುಡಕಟ್ಟು ಜನಾಂಗ ಇರುವ ರಾಜ್ಯ ಯಾವುದ್ರಿ, ಮಧ್ಯಪ್ರದೇಶ। ಇನ್ನು ಅತಿ ದೊಡ್ಡ ಬುಡಕಟ್ಟು ಜನಾಂಗ ಯಾವುದಪ್ಪ ಅಂದ್ರೆ ಗೊಂಡರು, ಇನ್ನೊಂದು ಯಾವುದಂದ್ರೆ ಬಿಲ್ಲರು ಅಂತ ಬರ್ತದೆ ನೋಡ್ರಿ, ಅತಿ ದೊಡ್ಡ ಬುಡಕಟ್ಟು ಜನಾಂಗ ಯಾವುದ್ರಿ, ಗೊಂಡರು, ಎರಡನೇ ಸ್ಥಾನ ಯಾವುದ್ರಿ, ಬಿಲ್ಲರು ಅಂತ ಬರ್ತದೆ। ಅದರ ಬಗ್ಗೆ ಸ್ವಲ್ಪ ನೋಡ್ರಿ, ವಿಶ್ವ ಬುಡಕಟ್ಟು ದಿನ ಇಲ್ಲಿ ಇವಾಗಲೇ ಹೇಳಿದ್ನಲ್ರಿ, ಯಾವಾಗ ರೀ, ಆಗಸ್ಟ್ 9, ಆಗಸ್ಟ್ 9 ಯಾವ ದಿನ ಆಚರಣೆ ಮಾಡ್ತೀವಿ ರೀ, ವಿಶ್ವ ಬುಡಕಟ್ಟು ದಿನ ಅಂತ ಆಚರಣೆ ಮಾಡ್ತೀವಿ। ಇದನ್ನು ಯಾವಾಗ ಆಚರಣೆ ಮಾಡತ್ತಾರ ಅಂದ್ರೆ ನೋಡ್ರಿ, ಅದ್ರ ಬಗ್ಗೆ ವಿಶ್ವಸಂಸ್ಥೆ ಅಂತ ಬರ್ತವ್ರಿ, ಒಂದು ಪ್ರಮುಖ ಅಂಗಸಂಸ್ಥೆ, ಇದೊಂದು ವಿಶ್ವಸಂಸ್ಥೆಯ ಒಂದು ಪ್ರಮುಖ ಅಂಗಸಂಸ್ಥೆಯಾದ ಸಾಮಾನ್ಯ ಸಭೆ ಅಂತ ಬರ್ತದೆ। ಅದು ಏನು ಮಾಡತ್ತ 1994 ಪ್ರತಿ ವರ್ಷ ಯಾವಾಗ ರೀ, ಆಗಸ್ಟ್ 9 ಏನಂತ ಆಚರಣೆ ಮಾಡತ್ತ ರೀ, ವಿಶ್ವ ಬುಡಕಟ್ಟು ದಿನ ಅಂತ ಆಚರಣೆ ಮಾಡತ್ತದ, ಯಾವ್ದು ರೀ, ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ। ಓಕೆ, ಅತಿ ಹೆಚ್ಚು ಬುಡಕಟ್ಟು ಜನಾಂಗ ಹೊಂದಿರುವ ರಾಜ್ಯ ಯಾವುದ್ರಿ,
ಯಾವ್ದ್ರಿ ಮಧ್ಯಪ್ರದೇಶ ಅಂದರೆ ಅತಿ ಹೆಚ್ಚು ಬುಡಕಟ್ಟು ಜನಾಂಗ ಹೊಂದಿರುವ ರಾಜ್ಯ. ಇನ್ನು ಅತಿ ದೊಡ್ಡ ಬುಡಕಟ್ಟು ಜನಾಂಗ ಯಾವುದಂದ್ರೆ ಗೊಂಡರು ಅಂತ ಬರ್ತಾರೆ ನೋಡ್ರಿ. ಯಾವ್ದ್ರಿ ಗೊಂಡರು. ಇನ್ನು ಬುಡಕಟ್ಟು ಜನರನ್ನು ಅವಾಗಲೇ ಹೇಳಿದ್ನಲ್ರಿ ಗಿರಿ ಜನರು ಎಂದು ಕರೆದವ್ಯಾರಿ ಮಹಾತ್ಮ ಗಾಂಧೀಜಿ. ಅತಿ ಹೆಚ್ಚು ಬುಡಕಟ್ಟು ಜನಾಂಗ ಹೊಂದಿರುವ ರಾಜ್ಯ ಮಧ್ಯಪ್ರದೇಶ, ಅತಿ ದೊಡ್ಡ ಬುಡಕಟ್ಟು ಜನಾಂಗ ಗೊಂಡರು, ಇನ್ನು ಬುಡಕಟ್ಟು ಜನರನ್ನು ಗಿರಿ ಜನರು ಅಂತ ಕರ್ತಾರೆ ಯಾರಂದ್ರೆ ಮಹಾತ್ಮ ಗಾಂಧೀಜಿಯವರು ನೋಡ್ರಿ. ಕರ್ನಾಟಕದಲ್ಲಿ ಪ್ರಮುಖವಾಗಿ ಬುಡಕಟ್ಟು ಜನಾಂಗಗಳು ಬರ್ತಾವೆ. ಅತಿ ಹೆಚ್ಚು ಬಾರಿ ಮೊನ್ನೆ 2023 PSRSA ಎಕ್ಸಾಮಾಗಿ ಎರಡು ಕ್ವಶನ್ ಕೇಳಿದ್ದಾರೆ ಕರ್ನಾಟಕದಲ್ಲಿ ಕಂಡುಬರುವ ಬುಡಕಟ್ಟು ಜನಾಂಗಗಳ ಬಗ್ಗೆ. ಇತ್ತೀಚಿನ UPSC KPSC ಪ್ರೀ ಕೋಚಿಂಗ್ ಎಕ್ಸಾಮ್ ಕೂಡ ಕ್ವಶನ್ ಕೇಳಿದ್ದ. ಯಾವುದೇ ಒಂದು ಎಕ್ಸಾಮ್ ನೋಡ್ರಿ ಅದ್ರ ಮೇಲೆ ಬರೀ ಬುಡಕಟ್ಟು ಜನಾಂಗದ ಮೇಲೆ ಕ್ವಶನ್ ಕೇಳತ್ತಾನ. ಆದ್ರೆ ಪ್ರಮುಖವಾಗಿ ನಮ್ಮ ಕರ್ನಾಟಕದಾಗ ಯಾವ್ಯಾವ ಕಂಡು ಬರ್ತಾವೆ ನೋಡಂಬ್ರಿ ನೋಡ್ರಿ. ಫಸ್ಟ್ ಯಾವ ಸೋಲಿಗರು ಅಂತ ಬರ್ತಾವೆ ನೋಡ್ರಿ. ಯಾವ್ದ್ರಿ ಸೋಲಿಗರು ನೋಡ್ರಿ. ಅದು ಸೋಲಿಗರು ಎಲ್ಲಿ ಬರ್ತಾ ಕರೆಕ್ಟಾಗಿ ತಿಳ್ಕೊರಿ. ಸೋಲಿಗರು, ಈ ಸೋಲಿಗರು ಬುಡಕಟ್ಟು ಜನಾಂಗ ಎಲ್ಲಿ ಬರ್ತಪ್ಪ ಅಂದ್ರೆ ಚಾಮರಾಜನಗರ್ ಜಿಲ್ಲೆಯ, ಎಲ್ಲಿ ಬರ್ತಾರೆ ಚಾಮರಾಜನಗರ್ ಜಿಲ್ಲೆಯ ಬಿಳಗಿರಿ ರಂಗನಾಥ ಬೆಟ್ಟ ಅಂತ ಬರ್ತಾವ್ರಿ. ಚಾಮರಾಜನಗರ ಜಿಲ್ಲೆಯ ಬಿಳಗಿರಿ ರಂಗನಾಥ ಬೆಟ್ಟ, ಬಿಳಗಿರಿ ರಂಗನಾಥ ಬೆಟ್ಟ ಅಂತ ಬರ್ತದ್ರಿ. ಬಿಳಗಿರಿ ರಂಗನಾಥ ಬೆಟ್ಟ ಮತ್ತು ಮಲೆ ಮಹದೇಶ್ವರ ಬೆಟ್ಟ ಅಂತ ಬರ್ತಾವ್ರಿ. ಮಲೆ ಮಹದೇಶ್ವರ, ಮಲೆ ಮಹದೇಶ್ವರ ಬೆಟ್ಟ ಕಂಡು ಬರ್ತಾವ ನೋಡ್ರಿ. ಎಲ್ಲೆಲ್ಲಿ ಕಂಡು ಬರ್ತಾವ ಅಂದ್ರೆ ಸೋಲಿಗರು ಬುಡಕಟ್ಟು ಕಂಡು ಬರೋದಲ್ಲಿ ಕರ್ನಾಟಕದಾಗ ಪ್ರಮುಖವಾಗಿ ಎಲ್ಲಪ್ಪ ಅಂದ್ರೆ ಚಾಮರಾಜನಗರ ಜಿಲ್ಲೆಯ ಮಲೆ ಮಹದೇಶ್ವರ ಬೆಟ್ಟ ಮತ್ತು ಯಾವ್ದಪ್ಪ ಅಂದ್ರೆ ಬಿಳಿಗಿರಿ ರಂಗನಾಥ ಬೆಟ್ಟದಾಗ ಕಂಡು ಬರ್ತದ ಈ ಸೋಲಿಗರು ನಮ್ಮ ಕರ್ನಾಟಕದಾಗ. ಕರೆಕ್ಟಾಗಿ ಏನ್ಬಿಡ್ಬೋರಿ. ಓಕೆ, ಇದಲ್ಲದೆ ಯಾವ ಮಾತು ಬುಡಕಟ್ಟು ಜನ ಕಂಡು ಬರ್ತಾವ ಪ್ರಮುಖವಾಗಿ ನೋಡ್ರಿ. ಸೋಲಿಗರು ಆಗ ನನ್ನ ನೆಕ್ಸ್ಟ್ ಯಾವ್ದಂದ್ರೆ ಎರವಾ ಅಂತ ಕೊಟ್ಟಿದ್ದಾರೆ. ಎರವಾ ಬುಡಕಟ್ಟು ಜನಾಂಗ ಇತ್ತೀಚೆಗೆ 2021 PC ಎಕ್ಸಾಮ್ ಇದೇ ಕ್ವಶನ್ ಕೇಳಿದ್ದಾರೆ. ಎರವಾ ಬುಡಕಟ್ಟು ಜನಾಂಗ ಯಾವ ಜಿಲ್ಲೆಯಲ್ಲಿ ಕಂಡು ಬರ್ತದೆ ಕರ್ನಾಟಕದಾಗ ಅಂದ್ರೆ ಕೊಡಗು ಜಿಲ್ಲೆಯಲ್ಲಿ ಕಂಡು ಬರ್ತದೆ. ಎಲ್ಲಿ ಕೊಡಗು, ಎರವಾ ಬುಡಕಟ್ಟು ಜನಾಂಗ ಕೊಡಗು ಕಂಡು ಬರ್ತಾರೆ. ಆಮೇಲೆ ಜೇನು ಕುರುಬರು ಕೊಟ್ಟಿದ್ದಾರೆ, ಇದು ಕರ್ನಾಟಕದಲ್ಲಿ ಕಂಡು ಬರೋ ಒಂದು ಪ್ರಮುಖ ಬುಡಕಟ್ಟು ಜನಾಂಗ. ಓಕೆ, ಇನ್ನೊಂದು ಯಾವ್ದಪ್ಪ ಅಂದ್ರೆ ಹಕ್ಕಿ ಪಿಕ್ಕಿ ಎತ್ ಕೊಟ್ಟರೆ ಇವರು ಕೂಡ ಕರ್ನಾಟಕ ಕಂಡು ಬರ್ತದೆ. ಇನ್ನೊಂದು ಕೊಟ್ಟಿದ್ದಾರೆ ನೋಡ್ರಿ, ಶಿದ್ದಿ ಎತ್ ಕೊಟ್ಟಿದ್ದಾರೆ. ಈ ಶಿದ್ದಿ ಬುಡಕಟ್ಟು ಜನಾಂಗ ಇದು ಎಲ್ಲಿ ಬರ್ತಪ್ಪ ಅಂದ್ರೆ ಉತ್ತರ ಕನ್ನಡ ಜಿಲ್ಲೆ. ಇತ್ತೀಚೆಗೆ ನಡೆದ ಎಕ್ಸಾಮ್ ಕೇಳಿದ್ದಾರೆ ಶಿದ್ದಿ ಮತ್ತು ಬಿಲ್ ಇವು ಯಾವ ಬುಡಕಟ್ಟು ಜನಾಂಗ ಎಲ್ಲಿ ಬರ್ತಾವ ಅಂದ್ರೆ ಎರಡು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡು ಬರ್ತಾವ ನೋಡ್ರಿ. ಯಾವ ಕನ್ನಡ, ಉತ್ತರ ಕನ್ನಡ. ಶಿದ್ದಿ ಮತ್ತು ಬಿಲ್ ಎಲ್ಲಿ ಕಂಡು ಬರ್ತಾವ? ಉತ್ತರ ಕನ್ನಡ. ಇನ್ನೊಂದು ಇತ್ತೀಚೆಗೆ ಒಂದು ಎಕ್ಸಾಮ್ ಕೇಳಿದ್ದಾರೆ ಕೋಯಾ ಬುಡಕಟ್ಟು ಜನಾಂಗ ಎಲ್ಲಿ ಕಂಡು ಬರ್ತದೆ ಅಂತೇಳಿ. ಯಾವ ಬುಡಕಟ್ಟು ಜನಾಂಗ ರೀ? ಕೋಯಾ. ಈ ಕೋಯಾ ಎಂಬ ಬುಡಕಟ್ಟು ಜನಾಂಗ ಯಾವ ಜಿಲ್ಲೆಯಲ್ಲಿ ಕಂಡು ಬರ್ತದೆ ಅಂದ್ರೆ ಬಿದರ್ ನೋಡ್ರಿ. ಕೋಯಾ ಬುಡಕಟ್ಟು ಜನಾಂಗ ಎಲ್ಲಿ ಕಂಡು ಬರ್ತದ? ಬಿದರ್ದಾಗ ಕಂಡು ಬರ್ತದ. ಇದಲ್ಲದೆ ನಮ್ಮ ಕರ್ನಾಟಕ ಮತ್ತೆ ಯಾವ ಕಂಡು ಬರ್ತಾವಪ್ಪ ಅಂದ್ರೆ ಜೇನು ಕುರುಬರು. ಇದಲ್ಲದೆ ಕಾಡು ಕುರುಬರು ಅಂತ ಕೂಡ ಕಂಡು ಬರ್ತಾರೆ. ಯಾವ ಕುರುಬರು? ಕಾಡು ಕುರುಬರು. ಕಾಡು ಕುರುಬರು ಅಂತ ಬುಡಕಟ್ಟು ಜನಾಂಗ ಕೂಡ ಕಂಡು ಬರ್ತಾವ ನೋಡ್ರಿ. ಕರ್ನಾಟಕ ಯಾವ ಕಂಡು ಬರ್ತಾವ? ಸೋಲಿಗರು ಕಂಡು ಬರ್ತದೆ ಎಲ್ಲಿ? ಚಾಮರಾಜನಗರ ಜಿಲ್ಲೆಯ ಬಿಳಗಿರಿ ರಂಗನಾಥ ಬೆಟ್ಟ ಮತ್ತು ಮಲೆ ಮಹದೇಶ್ವರ ಬೆಟ್ಟ. ಇನ್ನು ಎರವಾ ಬುಡಕಟ್ಟು ಜನಾಂಗ ಎಲ್ಲಿ ಬರ್ತದ? ಕೊಡಗುದ ಕಂಡು ಬರ್ತದ. ಇನ್ನು ಶಿದ್ದಿ ಮತ್ತು ಬಿಲ್ ಎಲ್ಲಿ ಬರ್ತದ್ರಿ? ಉತ್ತರ ಕನ್ನಡ. ಇನ್ನು ಕೋಯಾ ಎಲ್ಲಿ ಬರ್ತದ? ಅದು ಕೂಡ ಬಿದರ್ದಾಗ. ಇನ್ನಲ್ಲದೆ ಕಾಡು ಕುಡುಬರು ಕಂಡು ಬರ್ತಾರ. ಇನ್ನು ಹಕ್ಕಿ ಪಿಕ್ಕಿಗಳು ಕಂಡು ಬರ್ತಾರ. ಜೇನು ಕುರುಬರು ಕೂಡ ಕಂಡು ಬರ್ತಾರ. ಇವು ಏನಪ್ಪ ಅಂದ್ರೆ ಕರ್ನಾಟಕದಲ್ಲಿ ಕಂಡು ಬರುವ ಪ್ರಮುಖ ಬುಡಕಟ್ಟು ಜನಾಂಗಗಳಾಗಿವೆ. ನೆಕ್ಸ್ಟ್ ಯಾವ ನೋಡ್ರಿ. ಓಕೆ, ಜಾರ್ಖಂಡ. ಜಾರ್ಖಂಡ್ನಲ್ಲಿ ಕಂಡು ಬರುವ ಪ್ರಮುಖ ಬುಡಕಟ್ಟು ಜನಾಂಗಗಳು ಯಾವ? ಕರೆಕ್ಟಾಗಿ ನೋಡ್ರಿ. ಜಾರ್ಖಂಡ್ನಾಗ ಯಾವ್ದು ಕಂಡು ಬರ್ತದ? ಮುಂಡರು ಅಂತ ಬರ್ತಾರೆ ನೋಡ್ರಿ. ಯಾರೀ? ಮುಂಡರು. ಜಾರ್ಖಂಡ್ನಲ್ಲಿ ಕಂಡು ಬರುವ ಒಂದು ಬುಡಕಟ್ಟು ಜನಾಂಗ ಯಾವುದಂದ್ರೆ ಮುಂಡರು. ಇಲ್ಲದ ನೋಡ್ರಿ ಇವರೇ ಮುಂಡರು ಒಂದು ಬುಡಕಟ್ಟು ಜನಾಂಗ. ಇನ್ನು ಜಾರ್ಖಂಡ್ದಾಗ ಇನ್ನೊಂದು ಕಂಡು ಬರ್ತದೆ ರೀ, ಬೈಗಾ ಅಂತೇಳಿ. ಯಾವ್ದ್ರಿ? ಬೈಗಾ. ಇನ್ನೊಂದು ಯಾವ್ದ್ರಿ? ಬೈಗಾ. ಮುಂಡರು ಮತ್ತು ಬೈಗಾ ಎಂಬ ಬುಡಕಟ್ಟು ಜನಾಂಗಗಳು ಯಾವ ರಾಜ್ಯದಾಗ ಕಂಡು ಬರ್ತಾರೆ ಅಂದ್ರೆ ಜಾರ್ಖಂಡದಾಗ. ನೆನ್ಪಿಟ್ಕೋರಿ, ಜಾರ್ಖಂಡದವ್ರು ಏನು ಮಾಡ್ತಾರೆ? ಬೈಕೋತ ಮುಂಡಾ ಮುಸ್ತಾರ ಅಂತ ನೆನಪಿಟ್ಕೊಂಡ್ಬಿಡ್ರಿ. ಏನು ಮಾಡ್ತಾರೆ? ಮುಂಡಾ ಮುಸ್ತಾರ. ಕರ್ನಾಟಕದ್ದು ಸೋಲಿಗರು ಬರ್ತಾರೆ ನೋಡ್ರಿ. ಕರ್ನಾಟಕದ IPL ಏನು ಮಾಡ್ತದೆ? RCB ಸೋಲ್ತದ. ಪ್ರತಿ ವರ್ಷ ಸೋಲಾಗ್ತದೆ ರೀ. ನೆಕ್ಸ್ಟ್ ಸಲ ಕಪ್ ನಮ್ದೇ ರೀ, ಆದ್ರೆ ಈ ಸಲ ಏನು ಮಾಡೋದು? ಸೋತದ. ನೆನಪಿಡ್ಕೋರಿ, ಸೋಲಿಗರು ಎಲ್ಲಿ ಕಂಡು ಬರ್ತಾರೆ? ಕರ್ನಾಟಕದಾಗ. ಹಾಗಾದ್ರೆ ಕರ್ನಾಟಕ IPL ಏನು ಮಾಡ್ದ? ಸೋತದ. ನೆನಪಿಡ್ಕೋರಿ. ಓಕೆ, ಇನ್ನು ಜಾರ್ಖಂಡದ ಯಾವ್ದು ಬರ್ತಾರೆ? ಬೈಗ. ಇನ್ನೊಂದು ಮುಂಡರು. ಜಾರ್ಖಂಡವ್ರು ಏನು ಮಾಡ್ತಾರೆ? ಬೈಕೋತ ಮುಂಡಾ ಮುಸ್ತಾರ ಅಂತ ನೆನಪಿಡ್ಕೊಂಡ್ಬಿಡ್ರಿ. ನೆಕ್ಸ್ಟ್ ನೋಡ್ರಿ, ಯಾವುದಪ್ಪ ಅಂದ್ರೆ ಅಂಡಮಾನ್ ನಿಕೋಬಾರ. ಇತ್ತೀಚೆಗೆ ನಡೆದ UPSC ಮತ್ತು KPSC ಪ್ರೀ ಕೋಚಿಂಗ್ ಎಕ್ಸಾಮ್ ಮಾಡಿದ್ದು ಗೊತ್ತಲ್ಲರಿ, ಅದರ ಇದು ಕ್ವಶನ್ ಕೇಳಿದ್ದ. ಅಂಡಮಾನ್ ನಿಕೋಬಾರ್ನಲ್ಲಿ ಕಂಡು ಬರೋ ಬುಡಕಟ್ಟು ಜನಾಂಗಗಳು ಯಾವ ಅಂತೇಳಿ. ಒಂದೇದು ಯಾವ್ದು ನೋಡ್ರಿ, ಶಾಂಪಿಯನ್ ಅಂತ ಬರ್ತದೆ. ಇನ್ನೊಂದು ಜರ್ವ, ಇನ್ನೊಂದು ಓಂಗೆ. ಯಾವ್ದ್ರಿ? ಓಂಗೆ. ಶಾಪಿಂಗ್ ಮಾಡಕ್ಕೆ ಎಲ್ಲಿ ಹೋಗಿರ್ತಿರಪ್ಪ? ಅಂಡಮಾನ್ ನಿಕೋಬಾರ್ಗೆ ಹೋಗಿರ್ತೀರಿ. ಬರ ಮುಂದೆ ಓಂಗೆ ಅನ್ನೋದು ಏನು ಮಾಡ್ತೀರಿ? ಒಂದು ಜವಾರಿ ಕೋಳಿ ಹಿಡ್ಕೊಂಬಂದಿರ್ತಾರೆ ಮನೆ ಕಡೆ. ಓಕೆ, ಅಂಡಮಾನ್ ನಿಕೋಬಾರ್ ಯಾವ್ದು ಬರ್ತಾವ? ಶಾಂಪಿಯನ್, ಜರ್ವ, ಓಂಗೆ. ಇಲ್ಲ ನೋಡ್ರಿ, ಇದೊಂದು ಶಾಂಪಿಯನ್ ಬುಡಕಟ್ಟು ಜನಾಂಗದ ಒಂದು ಫೋಟೋ ಇದು. ಓಕೆ, ನೆಕ್ಸ್ಟ್ ಯಾವುದಪ್ಪ ಅಂದ್ರೆ ಮಿಜೋರಾಂ. ಮಿಜೋರಾಂದಾಗ ಯಾವ ಬುಡಕಟ್ಟು ಜನಾಂಗ ಕಂಡು ಬರ್ತಂದ್ರೆ ಲೂಜಿಯಾ ಅಂತ ಬರ್ತ ನೋಡ್ರಿ. ಯಾವ್ದ್ರಿ? ಲೂಜಿಯಾ. ಇನ್ನೊಂದು ಯಾವ್ದ್ರಿ? ಬ್ರೂ ಅಂತ ಬರ್ತದ. ಯಾವ್ದ್ರಿ? ಬ್ರೂ. ಲೂಜಿಯಾ ಮತ್ತು ಬ್ರೂ ಬುಡಕಟ್ಟು ಜನಾಂಗ ಎಲ್ಲಿ ಕಂಡು ಬರ್ತಾವ ಅಂದ್ರೆ ಮಿಜೋರಾಂ ರಾಜ್ಯ ಕಂಡು ಬರ್ತಾವ. ಮಿಜೋರಾಂದವ್ರು ಬ್ರೂ ಕುಡ್ದೆ ಏನಾಗ್ಯಾರ? ಲೂಜ್ ಆಗ್ಯಾರ ಅಂತ ನೆನ್ಪಿಟ್ಕೊಂಡ್ಬಿಡ್ರಿ. ಮಿಜೋರಾಂದವ್ರು ಬ್ರೂ ಕುಡ್ದೆ ಏನಾಗ್ಯಾರಿ? ಲೂಜ್ ಆಗ್ಯಾರ. ಹಾಗಾದ್ರೆ ಲೂಜಿಯಾ ಮತ್ತು ಬ್ರೂ ಎಲ್ಲಿ ಕಂಡು ಬರ್ತಾರ? ಮಿಜೋರಾಂದಾಗ ಕಂಡು ಬರ್ತಾರ. ಓಕೆ, ನೆಕ್ಸ್ಟ್ ನೋಡ್ರಿ,
ಆಸ್ಸಾಂದಾಗ ಆಸ್ಸಾಂದಾಗ ಯಾವ ಬುಡಕಟ್ಟು ಜನಗಳು ಕಂಡು ಬರ್ತಾವೆ ಅಂದ್ರೆ ಬೋಡೋ ಅಂತ ಬರ್ತದೆ ರೀ, ಇನ್ನೊಂದು ಟೂಟಿಯಾ ಅಂತ ಬರ್ತಾ, ಇನ್ನೊಂದು ಮೇಕಿರಾ. ಇದಕ್ಕೆ ಇನ್ನೊಂದು ಹೆಸರು ಕರಿತಾರೆ ರೀ ಚೂಟಿಯಾ ಅಂತ ಕೂಡ ಕರೀತಾರೆ. ಟೂಟಿಯಾ ಅಥವಾ ಚೂಟಿಯಾ ಆಸ್ಸಾಂದವ್ರು ಏನು ಮಾಡ್ತಾರೆ ಬಾಜುದವ್ರಿಗೆ ಚೂಡ್ತಾರ ಅಂತ ನೆನಪಿಟ್ಕೊಂಬಿಡ್ರಿ. ಆಸ್ಸಾಂದ ಯಾವ ಕಂಡು ಬರ್ತಾವ್ರಿ? ಬೋಡೋ, ಟೂಟಿಯಾ, ಮಿಕಿರ ಅಥವಾ ಚೂಟಿಯಾ ಅಂತ ಬರ್ತದೆ ರೀ. ನೆಕ್ಸ್ಟ್ ನೋಡ್ರಿ, ರಾಜಸ್ಥಾನದಾಗ ಯಾವ ಬುಡಕಟ್ಟು ಜನ ಕಂಡು ಬರ್ತಂದ್ರೆ ಮೀನರು ಅಥವಾ ಮೀನಾ ಬುಡಕಟ್ಟು ಜನಾಂಗ ಯಾವ ರಾಜ್ಯದ ಕಂಡು ಬರ್ತಂದ್ರೆ ರಾಜಸ್ಥಾನದ ಕಂಡು ಬರ್ತದೆ. ಇನ್ನೊಂದು ಬರ್ತಾರೆ ರಾಜಸ್ಥಾನದಾಗ ಬಿಸ್ಲೋವಿಗಳು ಅಂತೇಳಿ. ಯಾವ್ರಿ ಬಿಸ್ಲೋವಿಗಳು? ಇವು ಯಾವ ರಾಜ್ಯದಲ್ಲಿ ಕಂಡು ಬರ್ತಾರಪ್ಪ ಅಂದ್ರೆ ರಾಜಸ್ಥಾನದಲ್ಲಿ ಕಂಡು ಬರುವ ಒಂದು ಪ್ರಮುಖ ಬುಡಕಟ್ಟು ಜನಾಂಗವಾಗಿದೆ. ಯಾವ್ದ್ರಿ? ಮೀನರು ಮತ್ತು ಬಿಸ್ಲೋವಿಗಳು. ಎಲ್ಲಿ ಕಂಡು ಬರ್ತಾರ? ರಾಜಸ್ಥಾನದಾಗ. ಮೀನಾ ಇಳಾಖೆಯಲ್ಲಿ ಹೋಗಿರ್ತೀವಪ್ಪ ಅಂದ್ರೆ ರಾಜಸ್ಥಾನಕ್ಕೆ ಹೋಗಿರ್ತೀವಿ ನೆನಪಿಡ್ಬೋರಿ. ನೆಕ್ಸ್ಟ್ ಯಾರಂದ್ರೆ ಗುಜರಾತ. ಗುಜರಾತ್ನಲ್ಲಿ ಕಂಡು ಬರುವ ಒಂದು ಪ್ರಮುಖ ಬುಡಕಟ್ಟು ಜನಾಂಗ ಯಾವಂದ್ರೆ ಬಿಲ್ಲರು ಮತ್ತು ಪಟೇಲ. ಬಿಲ್ಲರು ಮತ್ತು ಪಟೇಲ ಎಂಬ ಬುಡಕಟ್ಟು ಜನಾಂಗ ಎಲ್ಲಿ ಬರ್ಸಂದ್ರೆ ಗುಜರಾತ್ನಲ್ಲಿ ಕಂಡು ಬರುವ ಒಂದು ಪ್ರಮುಖ ಬುಡಕಟ್ಟು ಜನಾಂಗವಾಗಿದೆ. ಯಾವ್ದು ಕಂಡು ಬರ್ತಾರೆ ಗುಜರಾತ್ನಾಗ? ಬಿಲ್ಲರು ಮತ್ತು ಪಟೇಲ. ಓಕೆ, ನೆಕ್ಸ್ಟ್ ಮಧ್ಯಪ್ರದೇಶ. ಮಧ್ಯಪ್ರದೇಶ ಯಾವ್ಯಾವ ಬುಡಕಟ್ಟು ಜನಾಂಗ ಕಂಡು ಬರ್ತಾವಪ್ಪ ಅಂದ್ರೆ ಗೊಂಡರು ಅಂತ ಬರ್ತಾರೆ, ಇನ್ನೊಂದು ಮುರಾರಿ, ಇನ್ನೊಂದು ಕೋಲ್. ಇವು ಎಲ್ಲಿ ಕಂಡು ಬರ್ತಾವೆ ಅಂದ್ರೆ ಮಧ್ಯಪ್ರದೇಶದಲ್ಲಿ ಕಂಡು ಬರುವ ಪ್ರಮುಖ ಬುಡಕಟ್ಟು ಜನಾಂಗಗಳಾಗಿವೆ. ಗೊಂಡರು, ಮುರಾರಿ, ಕೋಲ್ ಎಲ್ಲಿ ಕಂಡು ಬರ್ತಾವ ರೀ? ಮಧ್ಯಪ್ರದೇಶ. ಓಕೆ, ನೆಕ್ಸ್ಟ್ ಒಡಿಸ್ಸಾ. ಒಡಿಸ್ಸಾ ಒಂದು ಪ್ರಮುಖ ಬುಡಕಟ್ಟು ಜನಾಂಗ ಕಂಡು ಬರ್ತಾವೆ. ಯಾವುದಂದ್ರೆ ಕೊಂಡಾ, ಇನ್ನೊಂದು ಯಾವುದಂದ್ರೆ ಸಂತಾಲ ಅಂತ ಬರ್ತಾವ್ರಿ. ಯಾವ್ದ್ರಿ? ಸಂತಾಲ. ಸಂತಾಲ ಅಂತ ಬರ್ತದೆ. ಇದ್ರ ಬಗ್ಗೆ ಸ್ವಲ್ಪ ತಿಳ್ಕೋರಿ. ಇತ್ತೀಚೆಗೆ ನಮ್ಮ ರಾಷ್ಟ್ರಪತಿಯಾದ ದ್ರೌಪದಿ ಮುರ್ಮಾ ಅಂತ ಬರ್ತಾಳ್ರಿ. ಯಾವ ಮುರ್ಮಾ ರೀ? ದ್ರೌಪದಿ ಮುರ್ಮಾ. ಇವ್ರ ವಿಶೇಷತೆ ಏನಪ್ಪ ಅಂದ್ರೆ ದ್ರೌಪದಿ ಮುರ್ಮಾರವರು ಭಾರತದ ಬುಡಕಟ್ಟು ಜನಾಂಗದ ಮೊದಲ ರಾಷ್ಟ್ರಪತಿ ನೋಡ್ರಿ. ಭಾರತದ ಬುಡಕಟ್ಟು ಜನಾಂಗದ ಯಾವ ಜನಾಂಗ ರೀ? ಬುಡಕಟ್ಟು ಜನಾಂಗದ ಮೊದಲ ಮಹಿಳಾ ರಾಷ್ಟ್ರಪತಿ. ಮೊದಲ ಮಹಿಳಾ ರಾಷ್ಟ್ರಪತಿ ನೋಡ್ರಿ ಯಾರು? ದ್ರೌಪದಿ ಮುರ್ಮಾ. ಯಾವ ಜನಾಂಗ ರೀ? ಬುಡಕಟ್ಟು ಜನಾಂಗ. ಯಾವ ಬುಡಕಟ್ಟು ಜನಾಂಗ ಗೊತ್ತಿರಲಿ, ದ್ರೌಪದಿ ಮುರ್ಮಾರವರು ಸಂತಾಲ ಬುಡಕಟ್ಟು ಜನಾಂಗಕ್ಕೆ ಸೇರಿದವರು. ಯಾವ ಬುಡಂಗ? ಸಂತಾಲ. ಇವರು ಯಾವ ರಾಜ್ಯದವರಪ್ಪ ಅಂದ್ರೆ ಒಡಿಸ್ಸಾ ರಾಜ್ಯ ಮೂಲದವರಾಗಿರ್ತಾರೆ ನೋಡ್ರಿ. ಯಾವ ರಾಜ್ಯ ಮೂಲದವರು? ಒಡಿಸ್ಸಾ ರಾಜ್ಯದ ಮೂಲರಾಗಿರ್ತಾರೆ. ಒಡಿಸ್ಸಾ ಕೊಂಡ ಮತ್ತು ಸಂತಾಲ ಅಂತ ಬರ್ತದ್ರಿ. ಓಕೆ, ನೆಕ್ಸ್ಟ್ ನೋಡ್ರಿ, ನಾಗಾಲ್ಯಾಂಡ್ ಅಂತ ಬರ್ತದೆ ನೋಡ್ರಿ. ನಾಗಾಲ್ಯಾಂಡ್ನಲ್ಲಿ ಕಂಡು ಬರುವ ಪ್ರಮುಖ ಬುಡಕಟ್ಟು ಜನಾಂಗಗಳು ಯಾವಂದ್ರೆ ನಾಗ, ಅಂಗಾಮಿ ಅಂತ ಬರ್ತದೆ. ಇನ್ನೊಂದು ಪ್ರಮುಖವಾಗಿ ಇನ್ನೊಂದು ಬುಡಕಟ್ಟು ಜನಾಂಗ ಕಂಡು ಬರ್ತಾರೆ ರೀ ನಾಗಾಲ್ಯಾಂಡ್ನಾಗ. ಯಾವ್ದಂದ್ರೆ ನಾಗ, ಅಂಗಾಮಿ, ಇನ್ನೊಂದು ಕೊನ್ಯಾಕ್ ಅಂತ ಬರ್ತದೆ ನೋಡ್ರಿ. ಯಾವ್ದ್ರಿ? ಕೊನ್ಯಾಕ್. ಈ ಕೊನ್ಯಾಕ್ ಎಂಬ ಬುಡಕಟ್ಟು ಜನಾಂಗ ಎಲ್ಲಿ ಕಂಡು ಬರ್ತಂದ್ರೆ ನಾಗಾಲ್ಯಾಂಡ್ನಾಗೆ ಕಂಡು ಬರ್ತದೆ ನೋಡ್ರಿ. ನಾಗಾಲ್ಯಾಂಡ್ನಾಗ ಯಾವ ಬರ್ತಾವ್ರಿ? ನಾಗ. ನಾಗಾಲ್ಯಾಂಡ್ನಾಗ ಹೆಸರಂಗೆ ಅದ್ರಿ, ನಾಗ, ಅಂಗಾಮಿ, ಕೊನ್ಯಾಕ್ ಎಂಬ ಬುಡಕಟ್ಟು ಜನಾಂಗಗಳು ಎಲ್ಲಿ ಕಂಡು ಬರ್ತಾವ? ನಾಗಾಲ್ಯಾಂಡ್ ರಾಜ್ಯದಲ್ಲಿ ಕಂಡು ಬರ್ತಾವ. ನೆಕ್ಸ್ಟ್ ಮೇಘಾಲಯದಲ್ಲಿ ಕಂಡು ಬರುವ ಪ್ರಮುಖ ಬುಡಕಟ್ಟು ಜನಾಂಗಗಳು ಯಾವಪ್ಪ ಅಂದ್ರೆ ನೋಡ್ರಿ, ಖಾಸಿ ಅಂತ ಬರ್ತದೆ, ಗಾರೋ ಅಂತ ಬರ್ತದೆ, ಜೈಂತಿಯಾ. ಖಾಸಿ, ಗಾರೋ, ಜೈಂತಿಯಾ ಎಂಬ ಬುಡಕಟ್ಟು ಜನಾಂಗಗಳು ಯಾವ ರಾಜ್ಯದಲ್ಲಿ ಕಂಡು ಬರ್ತದೆ ಅಂದ್ರೆ ಮೇಘಾಲಯದಾಗ. ಇದ್ರ ಬಗ್ಗೆ ಒಂದು ಸ್ವಲ್ಪ ಎಕ್ಸಾಮ್ ಭಾಳ ಸರಿ ಕೇಳಿದಾನ. ಖಾಸಿ ಎಂಬುದೊಂದು ಕೂಡ ಒಂದು ಬೆಟ್ಟ. ಖಾಸಿ ಬೆಟ್ಟ, ಗಾರೋ ಕೂಡ ಒಂದು ಬೆಟ್ಟ ರೀ, ಇನ್ನೊಂದು ಬೆಟ್ಟ. ಇನ್ನು ಜೈಂತಿಯಾ ಅನ್ನೋದು ಕೂಡ ಒಂದು ಏನಾಗ್ಯದ ಬೆಟ್ಟವಾಗಿದೆ. ಎಕ್ಸಾಮ್ ಏನು ಬರ್ತಂದ್ರೆ ಕಾಶಿ ಬೆಟ್ಟದಲ್ಲಿ ಕಾಶಿ ಬುಡಕಟ್ಟು ಜನಾಂಗ ಕಂಡು ಬರ್ತದೆ, ಗಾರೋ ಬೆಟ್ಟದಲ್ಲಿ ಗಾರೋ ಬುಡಕಟ್ಟು ಜನಾಂಗ ಕಂಡು ಬರ್ತದೆ, ಜೈಂತಿಯ ಬೆಟ್ಟದಲ್ಲಿ ಜೈಂತಿಯ ಬುಡಕಟ್ಟು ಜನಾಂಗ ಕಂಡು ಬರ್ತದೆ. ಕಾಶಿ, ಗಾರೋ, ಜೈಂತಿ ಎಂಬುದು ಮೂರು ಬೆಟ್ಟಗಳಾಗಿದ್ದು ಅಲ್ಲಿ ವಾಸಿಸುವ ಒಂದು ಬುಡಕಟ್ಟು ಜನಾಂಗ ಯಾವುದಂದ್ರೆ ಕಾಶಿ, ಗಾರೋ, ಜೈಂತಿಯ ಅಂತ ಗೊತ್ತಿರಲಿ. ಅವು ಬೆಟ್ಟಗಳು ಸಹ ಹೌದು, ಒಂದ್ಸರಿ ಏನು ಬುಡಕಟ್ಟು ಸಹ ಹೌದು. ನೆಕ್ಸ್ಟ್ ಕೇರಳ ಅಂತ ಬರ್ತದೆ ನೋಡ್ರಿ. ಕೇರಳದಾಗ ಯಾವ ಬುಡಕಟ್ಟು ಜನಾಂಗ ಕಂಡು ಬರ್ತಂದ್ರೆ ಕೇರಳದ ಗೊತ್ತಿರಲಿ, ಕೇರಳದಲ್ಲಿ ಕಂಡು ಬರುವ ಒಂದು ಪ್ರಮುಖ ಬುಡಕಟ್ಟು ಜನಾಂಗ ಯಾವುದಂದ್ರೆ ಉರ್ಲಿ ಅಂತ ಬರ್ತದೆ ನೋಡಿ. ಯಾವ್ದ್ರಿ? ಉರ್ಲಿ. ಇನ್ನೊಂದು ಯಾವುದಂದ್ರೆ ಮಾಪಿಳ್ಳೆ. ಉರ್ಲಿ ಮತ್ತು ಮಾಪಿಳ್ಳೆ ಎಂಬ ಬುಡಕಟ್ಟು ಜನಾಂಗಗಳು ಯಾವ ರಾಜ್ಯದಾಗ ಕಂಡು ಬರ್ತಾವಪ್ಪ ಅಂದ್ರೆ ಕೇರಳ ರಾಜ್ಯದಾಗ. ಉರ್ಲಿ ಕೇಳಿದ್ರ ಕೇರಳ ರೀ, ವರ್ಲಿ ಕೇಳಿದ್ರೆ ಮಹಾರಾಷ್ಟ್ರ ಅಂತ ಬರ್ತಾರೆ. ಮತ್ತು ಉರ್ಲಿ, ವರ್ಲಿ ವ್ಯತ್ಯಾಸ ಗೊತ್ತಿರಲಿ. ಕೇರಳ ಯಾವ್ದ್ರಿ? ಉರ್ಲಿ ಮತ್ತು ಮಾಪಿಳ್ಳೆ. ನೆಕ್ಸ್ಟ್ ಯಾವ್ದ್ರಿ? ತಮಿಳುನಾಡು ಅಂತ ಬರ್ತ ನೋಡ್ರಿ. ತಮಿಳುನಾಡದಾಗ ಯಾವ ಬುಡಕಟ್ಟು ಜನಾಂಗಗಳು ಕಂಡು ಬರ್ತಾವ ಗೊತ್ತಿರಲಿ? ತೋಡಿಗರು ಅಂತ ಬರ್ತಾರೆ. ಇನ್ನೊಂದು ಯಾವಂದ್ರೆ ಬಡಗ. ಇನ್ನೊಂದು ಬುಡಕಟ್ಟು ಜನಾಂಗ ಬರ್ಸಿಲ್ಲ ಯಾವುದಂದ್ರೆ ಇರುಳ ಅಂತ ಬರ್ತದೆ ನೋಡ್ರಿ. ತೋಡಿಗರು, ಬಡಗ ಮತ್ತು ಇರುಳ ಎಂಬ ಬುಡಕಟ್ಟು ಜನಾಂಗ ಯಾವ ರಾಜ್ಯ ಕಂಡು ಬರ್ತಾರೆ ಅಂದ್ರೆ ತಮಿಳುನಾಡದಾಗ. ಎಕ್ಸಾಮ್ದಾಗ ಒಂದ್ಸರಿ ಕ್ವಶನ್ ಕೇಳಿದಾನೆ ರೀ, ತೋಡಿಗ ಬುಡಕಟ್ಟು ಜನಾಂಗ ಅಲ್ಲಿ ತಮಿಳುನಾಡು ಕೊಟ್ಟಿಲ್ಲ, ಎಲ್ಲಂದ್ರೆ ನೀಲಗಿರಿ ಬೆಟ್ಟ ಅಂತ ಕೊಟ್ಟಿದ್ದ ನೋಡ್ರಿ. ಯಾವ ಬೆಟ್ಟ? ನೀಲಗಿರಿ ಬೆಟ್ಟಗಳಲ್ಲಿ ಕಂಡು ಬರುವ ಒಂದು ಬುಡಕಟ್ಟು ಜನಾಂಗ ಯಾವುದಂದ್ರೆ ತೋಡಿಗರು. ಅಲ್ಲಿ ತಮಿಳುನಾಡು ಕೊಡ್ಲಿಕ್ಕಂದ್ರೆ ಏನಾಗ್ಬೇಕು ರೀ? ನೀಲಗಿರಿ ಬೆಟ್ಟ. ನೀಲಗಿರಿ ಬೆಟ್ಟ ಎಲ್ಲಿ ಬರ್ತಂದ್ರೆ ತಮಿಳುನಾಡದಾಗ. ನೀಲಗಿರಿ ಬೆಟ್ಟಗಳಲ್ಲಿ ಒಂದು ದೊಡ್ಡ ಬೆಟ್ಟ, ನೀಲಗಿರಿ ಬೆಟ್ಟಗಳಲ್ಲಿ ಎತ್ತರವ ಶಿಖರ ಕೇಳಿದ್ರೆ ದೊಡ್ಡ ಬೆಟ್ಟ ಅಂತ ಬರ್ತಾರೆ. ಓಕೆ, ನೆಕ್ಸ್ಟ್ ನೋಡ್ರಿ, ಆಂಧ್ರ ಪ್ರದೇಶದಲ್ಲಿ ಕಂಡು ಬರುವ ಒಂದು ಪ್ರಮುಖ ಬುಡಕಟ್ಟು ಜನಾಂಗ ಯಾವಂದ್ರೆ ಚಂಚು ಅಂತ ಬರ್ತದೆ ನೋಡ್ರಿ. ಇನ್ನೊಂದು ರಂಪ. ಇಲ್ಲಿ ನೋಡ್ರಿ, ಹೇಳ್ಕೊಂಡು ಗೊತ್ತಾರ ನೋಡ್ರಿ, ಇದೇ ಒಂದು ಚಂಚು ಬುಡಕಟ್ಟು ಜನಾಂಗ ನೋಡ್ರಿ. ಆಂಧ್ರ ಪ್ರದೇಶದಲ್ಲಿ ಕಂಡು ಬರುವ ಒಂದು ಪ್ರಮುಖ ಬುಡಕಟ್ಟು ಜನಾಂಗ ಚಂಚು ಮತ್ತು ರಂಪ ಆಗಿವೆ.
ನೆಕ್ಸ್ಟ್ ಸಿಕ್ಕಿಂ. ಸಿಕ್ಕಿಂದಾಗ ಯಾವ ಬುಡಕಟ್ಟು ಜನಾಂಗ ಕಂಡು ಬರ್ತಾವ ಅಂದ್ರೆ ಲೆಪ್ಚಾ ಅಂತ ಬರ್ತದ ರೀ, ಇನ್ನೊಂದು ಲಿಂಬು ಅಂತ ಬರ್ತಾ, ಇನ್ನೊಂದು ಬುಟಿಯಾ. ಲೆಪ್ಚಾ, ಲಿಂಬು, ಬುಟಿಯಾ ಎಂಬ ಬುಡಕಟ್ಟು ಜನಾಂಗಗಳು ಎಲ್ಲಿ ಕಂಡು ಬರ್ತಾವ ಅಂದ್ರೆ ಸಿಕ್ಕಿಂ ರಾಜ್ಯದಲ್ಲಿ ಕಂಡು ಬರ್ತಾವ. ಓಕೆ, ನೆಕ್ಸ್ಟ್ ನೋಡ್ರಿ, ಹಿಮಾಚಲ ಪ್ರದೇಶ. ಹಿಮಾಚಲ ಪ್ರದೇಶದಲ್ಲಿ ಕಂಡು ಬರುವ ಪ್ರಮುಖ ಬುಡಕಟ್ಟು ಜನಾಂಗ ಯಾವ್ದಂದ್ರೆ ಗಡ್ಡಿ, ಇನ್ನೊಂದು ಬೋತ್ ಅಂತ ಬರ್ತದೆ. ಇನ್ನೊಂದು ಯಾವ್ದಂದ್ರೆ ಕಿನ್ನರಿ ಅಂತ ಬರ್ತದೆ ನೋಡ್ರಿ. ಯಾವ್ದ್ರಿ ಕಿನ್ನರಿ, ಗಡ್ಡಿ, ಬೋತ್, ಕಿನ್ನರಿ ಎಂಬ ಬುಡಕಟ್ಟು ಜನಗಳು ಯಾವ ರಾಜ್ಯದ ಕಂಡು ಬರ್ತಾವ ಅಂದ್ರೆ ಹಿಮಾಚಲ ಪ್ರದೇಶದ. ಇಲ್ಲಿ ಗಡ್ಡಿ ಎತ್ ಕೊಟ್ಟಿರ್ತಾನೆ ಅಥವಾ ಗಿಡ್ಡಿ ಎತ್ ಕೊಟ್ಟಿರ್ತಾನ್ರಿ. ಗಡ್ಡಿ ಅಥವಾ ಗಿಡ್ಡಿ ಎಂಬ ಬುಡಕಟ್ಟು ಜನಾಂಗ ಎಲ್ಲಿ ಬರ್ತಾರೆ? ಹಿಮಾಚಲ ಪ್ರದೇಶ. ಇದಲ್ಲದೆ ಮತ್ತೆ ಯಾವ ಕಂಡು ಬರ್ತಾವ್ರಿ? ಬೋತ್ ಅಂತ ಬರ್ತದ, ಇನ್ನೊಂದು ಕಿನ್ನರಿ. ಬೋತ್ ಮತ್ತು ಕಿನ್ನರಿ ಎಂಬ ಬುಡಕಟ್ಟು ಜನಾಂಗ ಎಲ್ಲಿ ಕಂಡು ಬರ್ತಾವ? ಹಿಮಾಚಲ ಪ್ರದೇಶ. ನೆಕ್ಸ್ಟ್ ಮಣಿಪುರ, ಇದು ಇಂಪಾರ್ಟೆಂಟ್ ರೀ, ಅತಿ ಹೆಚ್ಚು ನ್ಯೂಸ್ ಜನಾಂಗ. ಅದೀಗ ಮಣಿಪುರದಲ್ಲಿ ಯಾವ ಬುಡಕಟ್ಟು ಜನಾಂಗ ಕಂಡು ಬರ್ತದೆ ಅಂದ್ರೆ ಕೂಕಿ, ಇನ್ನೊಂದು ಮೈತೇಯಿ ಅಂತ ಬರ್ತದೆ ನೋಡ್ರಿ. ಯಾವ್ದ್ರಿ ಮೈತೇಯಿ, ಕೂಕಿ ಮತ್ತು ಮೈತೇಯಿ ಬುಡಕಟ್ಟು ಜನಾಂಗ ಯಾವ ರಾಜ್ಯ ಬರ್ತಾವ ಅಂದ್ರೆ ಇಲ್ಲೇ ಮಣಿಪುರ ರಾಜ್ಯದ ಕಂಡು ಬರ್ತಾವ. ಇದ್ರ ವಿಶೇಷತೆ ಅದ ನೋಡ್ರಿ, ಈಗ ಸ್ವಲ್ಪ ತಿಳ್ಕೊರಿ. ಇಲ್ಲಿ ಮೈತೇಯಿ ಬುಡಕಟ್ಟು ಜನಾಂಗ ಏನು ಮಾಡತ್ತರಿ? ಎಷ್ಟಿ ಮೀಸಲಾತಿಗಾಗಿ ಹೋರಾಟ ಮಾಡತ್ತ ನೋಡ್ರಿ. ಯಾವ ಮೀಸಲಾತಿ? ಎಷ್ಟಿ ಮೀಸಲಾತಿಗಿ, ಎಷ್ಟಿ ಮೀಸಲಾತಿಗೆ ಏನು ಮಾಡತ್ತ? ಹೋರಾಟ ಮಾಡತ್ತದ. ಬಟ್ ಈ ಕೂಕಿ ಬುಡಕಟ್ಟು ಜನಾಂಗ ಏನು ಮಾಡತ್ತದ? ವಿರೋಧ ಮಾಡತ್ತರಿ. ಎಷ್ಟಿ ಮೀಸಲಾತಿಗೆ ಕೊಡ ಅಂತೇಳಿ ಮೈತೇಯಿ ಕೇಳಿದ್ರೆ ಕೂಕಿ ಏನು ಮಾಡತ್ತದ? ವಿರೋಧ ಮಾಡತ್ತದ. ಅವ್ರು ಯಾಕೆ ಕೊಡ್ತೀರಿ, ನಮಗೆ ಕೂಡ ಕೊಡ್ರಿ ಅಂತೇಳಿ. ಯಾಕಂದ್ರೆ ಮೈತೇಯಿ ಬುಡಕಟ್ಟು ಜನಾಂಗವು ಇಲ್ಲಾಂದ್ರೆ ಮಣಿಪುರದಾಗ 53% ಬರೀ ಅವರೇ ಅದಾರ. ಬಟ್ ಅದನ್ನು ವಿರೋಧ ಮಾಡಿದ್ದೇವಂದ್ರೆ ಕೂಕಿ, ಕೂಕಿ ಎಂಬ ಬುಡಕಟ್ಟು ಜನಾಂಗ ಏನು ಮಾಡತ್ತದ? ವಿರೋಧ ಮಾಡತ್ತದ. ಇವರಿಬ್ಬರ ಮಧ್ಯೆ ಗಲಭೆ ಅಂದ್ರೆ ಜಗಳ ಉಂಟಾಗ್ಯದ್ರಿ. ಅದರ ಬಗ್ಗೆ ನೇಮಕ ಮಾಡಲು ಒಂದು ಸಮಿತಿ ಕೂಡ ನೇಮಕ ಆಗ್ಯದ. ಅದು ಯಾವುದಂದ್ರೆ ಅಜಯ್ ಕುಮಾರ್ ಲಂಬಾ ಸಮಿತಿ ಅಂತ ಬರ್ತ ನೋಡ್ರಿ. ಅಜಯ್ ಕುಮಾರ್ ಲಂಬಾ ಸಮಿತಿ ಅಂದ್ರೆ ಮಣಿಪುರದಲ್ಲಿ ಉಂಟಾದ ಕೂಕಿ ಮತ್ತು ಯಾವ್ದ್ರಿ ಮೈತೇಯಿ ಬುಡಕಟ್ಟು ಜನಾಂಗದ ನಡುವಿನ ಸಂಘರ್ಷವನ್ನು ಬಗೆಹರಿಸಲು ನೇಮಕವಾದ ಸಮಿತಿ ಅಜಯ್ ಕುಮಾರ್ ಲಂಬಾ ಸಮಿತಿ. ಅಜಯ್ ಕುಮಾರ್ ಲಂಬಾ ಸಮಿತಿ ಅದಕ್ಕೆ ಸಂಬಂಧಪಟ್ಟದ್ರಿ, ಕೂಕಿ ಮತ್ತು ಮೈತೇಯಿ ಬುಡಕಟ್ಟು ಜನರ ನಡುವಿನ ವಿವಾದವನ್ನು ಬಗೆಹರಿಸಲು ನೇಮಕವಾದ ಒಂದು ಸಮಿತಿಯಾಗಿದೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ರಿ. ಅರುಣಾಚಲ ಪ್ರದೇಶದಲ್ಲಿ ಕಂಡುಬರುವ ಪ್ರಮುಖ ಬುಡಕಟ್ಟು ಜನಾಂಗ ಯಾವುದಂದ್ರೆ ಒಂದೇದು ವಾಂಚು ಅಂತ ಬರ್ತದ್ರಿ, ಇನ್ನೊಂದು ಅಬೋರ್ ಅಂತ ಬರ್ತದ, ಇನ್ನೊಂದು ಯಾವುದಪ್ಪ ಅಂದ್ರೆ ಮಿಸ್ನಿ ಅಂತ ಬರ್ತದೆ ನೋಡ್ರಿ. ಯಾವ್ದ್ರಿ ಮಿಸ್ನಿ, ವಾಂಚು, ಅಬೋರ್, ಮಿಸ್ನಿ ಎಂಬ ಬುಡಕಟ್ಟು ಜನಾಂಗಗಳು ಎಲ್ಲಿ ಕಂಡು ಬರ್ತಾವ ಅಂದ್ರೆ ಅರುಣಾಚಲ ಪ್ರದೇಶ. ಓಕೆ, ನೆಕ್ಸ್ಟ್ ನೋಡ್ರಿ, ಯಾವ್ದಂದ್ರೆ ಮಹಾರಾಷ್ಟ್ರ. ಮಹಾರಾಷ್ಟ್ರದಲ್ಲಿ ಕಂಡುಬರುವ ಒಂದು ಪ್ರಮುಖ ಬುಡಕಟ್ಟು ಜನಾಂಗ ಅಂದ್ರೆ ವರ್ಲಿ. ಅವಾಗಲೇ ಹೇಳಿದ್ನಲ್ರಿ, ಕೇರಳದಲ್ಲಿ ಉರ್ಲಿ, ಮಹಾರಾಷ್ಟ್ರದಲ್ಲಿ ವರ್ಲಿ. ಇನ್ನೊಂದು ಬುಡಕಟ್ಟು ಜನಾಂಗ ಕಂಡು ಬರ್ತಾರೆ ಮಹಾರಾಷ್ಟ್ರದಾಗ ಕಟ್ಕರಿ ಅಂತೇಳಿ. ಕಟ್ಕರಿ ನೋಡ್ರಿ, ಉರ್ಲಿ, ವರ್ಲಿ ಮತ್ತು ಕಟ್ಕರಿ ಎಂಬ ಬುಡಕಟ್ಟು ಜನಾಂಗಗಳು ಯಾವ ರಾಜ್ಯದ ಕಂಡು ಬರ್ತಾವ ಅಂದ್ರೆ ಮಹಾರಾಷ್ಟ್ರದ ರಾಜ್ಯದಲ್ಲಿ. ಕರೆಕ್ಟಾಗಿ ನೋಡ್ಕೋರಿ, ಒಂದ್ಸರಿ ಕರೆಕ್ಟಾಗಿ ನೋಟ್ಸ್ ಮಾಡ್ಕೋರಿ. ನೆಕ್ಸ್ಟ್ ಯಾವುದಪ್ಪ ಅಂದ್ರೆ ಉತ್ತರಾಖಂಡ. ಉತ್ತರಾಖಂಡದಲ್ಲಿ ಕಂಡು ಬರುವ ಒಂದು ಪ್ರಮುಖ ಬುಡಕಟ್ಟು ಜನಾಂಗ ಯಾವುದಂದ್ರೆ ಒಂದು ಬುಕ್ಸಾ, ಇನ್ನೊಂದು ಯಾವ್ದ್ರಿ ತಾರು ಅಂತ ಬರ್ತದೆ ನೋಡ್ರಿ. ಉತ್ತರಾಖಂಡದಲ್ಲಿ ಕಂಡು ಬರುವ ಒಂದು ಪ್ರಮುಖ ಬುಡಕಟ್ಟು ಜನಾಂಗ ಯಾವ್ದ್ರಿ? ಒಂದು ಬುಕ್ಸಾ, ಇನ್ನೊಂದು ಯಾವ್ದ್ರಿ ತಾರು. ಇವು ಎಲ್ಲಿ ಕಂಡು ಬರ್ತಾವ? ಉತ್ತರಾಖಂಡದಲ್ಲಿ ಕಂಡು ಬರುವ ಒಂದು ಪ್ರಮುಖ ಬುಡಕಟ್ಟು ಜನಾಂಗವಾಗಿವೆ. ನೆಕ್ಸ್ಟ್ ಯಾವ್ದಂದ್ರೆ ಲಡಾಖ್. ಲಡಾಖ್ನಲ್ಲಿ ಕಂಡು ಬರುವ ಒಂದು ಪ್ರಮುಖ ಬುಡಕಟ್ಟು ಜನಾಂಗ ಯಾವುದಂದ್ರೆ ಚಾಂಗ್ವಾ ಅಂತ ಬರ್ತದೆ ನೋಡ್ರಿ. ಯಾವ್ದ್ರಿ ಚಾಂಗ್ವಾ, ಇದು ಎಲ್ಲಿ ಕಂಡು ಬರ್ತಪ್ಪ ಅಂದ್ರೆ ಲಡಾಖ್ ಕೇಂದ್ರಾಡಳಿತ ಪ್ರದೇಶದಲ್ಲಿ ಕಂಡು ಬರುವ ಒಂದು ಬುಡಕಟ್ಟು ಜನಾಂಗ. ಇಲ್ಲ ನೋಡ್ರಿ, ಇವರೇ ಚಾಂಗ್ವಾ ಬುಡಕಟ್ಟು ಜನಾಂಗದವರು. ನೆಕ್ಸ್ಟ್ ಯಾವುದಂದ್ರೆ ಜಮ್ಮು ಕಾಶ್ಮೀರ. ಜಮ್ಮು ಕಾಶ್ಮೀರದಲ್ಲಿ ಯಾವ್ಯಾವ ಬುಡಕಟ್ಟು ಜನಾಂಗ ಕಂಡು ಬರ್ತಾವ ಅಂದ್ರೆ ಒಂದು ಗುಜ್ಜರ್ಸ್ ಅಂತ ಬರ್ತಾ, ಇನ್ನೊಂದು ಸಿಪ್ಪಿ. ಗುಜ್ಜರ್ಸ್ ಮತ್ತು ಸಿಪ್ಪಿ ಎಂಬ ಬುಡಕಟ್ಟು ಜನಾಂಗಗಳು ಯಾವ ರಾಜ್ಯದಲ್ಲಿ ಕಂಡು ಬರ್ತಾವ ಅಂದ್ರೆ ಜಮ್ಮು ಕಾಶ್ಮೀರದಾಗ. ಜಮ್ಮು ಕಾಶ್ಮೀರ ಯಾವ್ಯಾವ ಬರ್ತಾವ ರೀ? ಗುಜ್ಜರ್ಸ್ ಆ್ಯಂಡ್ ಸಿಪ್ಪಿ ಎಂಬ ಬುಡಕಟ್ಟು ಜನಾಂಗಗಳು ಕಂಡು ಬರ್ತಾವ. ನೆಕ್ಸ್ಟ್ ಯಾವುದಂದ್ರೆ ತ್ರಿಪುರ ಅಂತ ಬರ್ತದೆ ನೋಡ್ರಿ. ತ್ರಿಪುರದಲ್ಲಿ ಕಂಡು ಬರುವ ಒಂದು ಬುಡಕಟ್ಟು ಜನಾಂಗ ಯಾವುದಂದ್ರೆ ಚಕಮಾ ಅಂತ ಬರ್ತದ, ಇನ್ನೊಂದು ಲುಸಾಯಿಸ್ ಅಂತ ಬರ್ತದ, ಇನ್ನೊಂದು ತ್ರಿಪುರೀಜ್ ಅಂತ ಬರ್ತದೆ ನೋಡ್ರಿ. ತ್ರಿಪುರೀಜ್, ಇದು ಚಕ್ಮಾ ಎಂಬ ಬುಡಕಟ್ಟು ಜನಾಂಗ ಅದಲ್ರಿ, ಇದು ಎಲ್ಲಿ ಕೂಡ ಕಂಡು ಬರ್ತಂದ್ರೆ ಬಾಂಗ್ಲಾದೇಶದಾಗ ಕೂಡ ಕಂಡು ಬರ್ತಾರೆ. ಇದು ಬಾಂಗ್ಲಾದೇಶದಾಗ ಗೊತ್ತಿರಲಿ ಅಷ್ಟು. ಚಕ್ಮಾ, ಲುಸಾಯಿಸ್ ಮತ್ತು ತ್ರಿಪುರೀಜ್ ಎಂಬ ಬುಡಕಟ್ಟು ಜನಾಂಗ ಎಲ್ಲಿ ಬರ್ತಾವ್ರಿ? ತ್ರಿಪುರ ರಾಜ್ಯದಲ್ಲಿ ಕಂಡು ಬರುವ ಒಂದು ಪ್ರಮುಖ ಬುಡಕಟ್ಟು ಜನಾಂಗಗಳಾಗಿವೆ. ಇದೇನಪ್ಪ ಅಂದ್ರೆ ಭಾರತದ ಪ್ರಮುಖ ಬುಡಕಟ್ಟು ಜನಾಂಗಗಳ ಮಾಹಿತಿ ಹಿನ್ನೆಲೆ ಮತ್ತು ಅದರ ಒಂದು ಮಾಹಿತಿಯಾಗಿದ್ದು. ಕ್ಲಾಸ್ ನೋಡಿಕೆ ಎಲ್ಲರಿಗೆ ಧನ್ಯವಾದಗಳು. ಥ್ಯಾಂಕ್ ಯು.